ಸಿಎಂ ಸಿದ್ದರಾಮಯ್ಯ ಅವರು ಮುಸ್ಲಿಂ ಸಮುದಾಯಕ್ಕೆ 10,000 ಕೋಟಿ ರೂಪಾಯಿನ ನಾನು ನೀಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿ. ಕಣ್ಣುಗಳು ಮಾತನ್ನು ಬದಲಾಯಿಸ್ತಾರೆ, ಸುಮ್ಮನೆ ಜನಗಳಿಗೆ ತಲೆಗೆ ಹುಳ ಬಿಡ್ತಾವ್ರೆ. ಜನಗಳಲ್ಲಿ ವಿಷ ಬೀಜ ಬಿತ್ತದು ಜನಗಳ ಮನಸ್ಸಲ್ಲಿ ತಪ್ಪು ಅಂತ ಹೇಳ್ತೀನಿ. ಬರೀ ಮುಸ್ಲಿಂ ಒಂದೇ ಅಲ್ಲ, ಈ ದೇಶದಲ್ಲಿ ಬಡವರು ಬಗ್ರು ಅಂತ ಇರೋದು. ಹಾಗಾಗಿ ಸಿದ್ದರಾಮಯ್ಯ ಅದು ಹೇಳಬಾರ್ದಾಯ್ತು, ನನ್ನ ಒಂದು ಪರ್ಸನಲ್ ಆಗಿ ಹೇಳಿದ್ದಾರೆ. ಮೈನಾರಿಟಿ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇರೋದು. ಈಗ SC ST ಗೆ 25,000-30,000 ಕೋಟಿ ತೆಗಿತಾರೆ. ಪ್ರಧಾನಮಂತ್ರಿಯವರು 2022ಕ್ಕೆ ರೈತರು ವ್ಯವಸಾಯದಲ್ಲಿ ಆದಾಯ ದ್ವಿಗುಣ ಮಾಡಿಸ್ತೀನಿ ಅಂತ ಹೇಳಿದ್ರು. ಎಷ್ಟು ಯಾವಾಗ? 2022. ಅಟ್ಲೀಸ್ಟ್ ನಿಮ್ಮದು ಇನ್ನೂ 6 ತಿಂಗಳಿದೆ, ಅಷ್ಟರೊಳಗಡೆ ಆದರೂ ಇದನ್ನು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಿ. ಹಿಂದೆ ಇದ್ದಂಥ ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಆಗಿದ್ದಂಥ ಅವಧಿನಲ್ಲಿ ಈ ಸ್ಕೀಮ್ ಎಲ್ಲ ಯಾಕೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ? ಹಿಂದುಳಿದ ಸಮುದಾಯವ್ರನ್ನವರು ಜ್ಞಾಪಕ ಬರಲೇ ಇಲ್ವಾ? ಬರೀ ಮುಂದುವರೆದ ಸಮುದಾಯ ಮಾತ್ರ ಯಡಿಯೂರಪ್ಪನವರು ಜ್ಞಾಪಕ ಬಂತ? ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹುಬ್ಬಳ್ಳಿಯ ಮುಸ್ಲಿಂ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಮುಸ್ಲಿಂ ಸಮುದಾಯಕ್ಕೆ 10,000 ಕೋಟಿ ನೀಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ನೀವು ಹೇಳಿದ್ದು ಮೊದಲು ಎಷ್ಟು ದಿನ ಆಯ್ತು ಅವ್ರು ಹೇಳಿ? 3 ಡೇಸ್ ಆಯ್ತಲ್ವಾ? 3 ಡೇಸ್ ಹಿಂದೆ ಅವ್ರು ಹೇಳಿದ್ದು ನಿಜ. ಈಗ ಪತ್ರಿಕೆಯವರು ನಿಮ್ಮಂತ ಅಂದರೆ ಮೀಡಿಯಾದವರು ಅವ್ರಿಗೆ ಕ್ವಶನ್ ಮಾಡಿದ್ಮೇಲೆ ನಾವು ಎಲ್ಲ ಸಮಾಜಕ್ಕೂ ಸೇರಿ 10,000 ಕೋಟಿ ಕೊಡ್ತೀವಿ ಅಂತ ಡಿಪೆಂಡ್ ಮಾಡ್ಕೊಂಡಿದ್ದಾರೆ. ಈಗ ಹಾಗಾಗಿ ಸಿದ್ದರಾಮಯ್ಯ ಮೊದಲು ಹೇಳಿದ್ದು ಹೆಂಗೆ ಗೊತ್ತಿಲ್ಲ, ಈಗ ನಿನ್ನೆ ಸ್ಟೇಟ್ಮೆಂಟು ನಾವು ಎಲ್ಲ ಪಕ್ಷದವ್ರಿಗೂ ಅಂದರೆ ಇನ್ಕ್ಲೂಡಿಂಗ್ ಅಲ್ಪಸಂಖ್ಯಾತರಿಗೆ, ಅಂದರೆ ಅಲ್ಪಸಂಖ್ಯಾತರು ಅಂದರೆ ಅವ್ರು ಒಬ್ಬರೇ ಬರೋಲ್ಲ, ಬರೀ ಮುಸ್ಲಿಮ್ಸೇ ಏನು ಬರೋಲ್ಲ, ಕ್ರಿಶ್ಚಿಯಾನಿಟಿ ಬರುತ್ತೆ, ಸಿಖ್ಸ್ ಬರುತ್ತೆ, ಜೈನ್ ಬರುತ್ತೆ, ಎಲ್ರಿಗೂ ಸೇರಿ 10,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದನ್ನೇ ಡಿಪೆಂಡ್ ಮಾಡ್ಕೊಂಡವ್ರು, ಅಂದರೆ ಮೊದಲು ಹೇಳಿದ ನಿಜ, ಬಟ್ ಈಗ ಎಲ್ಲ ಸಮುದಾಯಕ್ಕೂ ಸೇರಿ ನಾವು ಹಿಂದುಳಿದವ್ರಿಗೆ ಅಲ್ಪಸಂಖ್ಯಾತರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯ ಹೇಳಿರೋದು ಸರಿ ಅಂತ ನನ್ನ ಒಂದು ಅನಿಸಿಕೆ. ಸರ್ ಒಂದು ನಿಮಿಷ ಸರ್, ಅದು ಸಮಾವೇಶದಲ್ಲಿ ಮತ್ತೆ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ 10 ಕೋಟಿ ಅಂತ ಯಾಕೆ ಹೇಳಿದ್ರು ಅವರು? ಅದು ಅದನ್ನೇ CM ಆದವರು ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಆ ರೀತಿ ಹೇಳಿಲ್ಲ. ನೀವು ಹೇಳ್ದಂಗೆ ರಾಜಕಾರಣಿಗಳು ಮಾತನ್ನು ಬದಲಾಯಿಸ್ತಾರೆ. ಅವತ್ತು ಹೇಳಿದ್ದು ಮುಸ್ಲಿಂ ಸಮುದಾಯಕ್ಕೆ ಅಂತ ಹೇಳಿದ್ದು, ಈಗ ಅಲ್ಪಸಂಖ್ಯಾತರಿಗೆ ಎಲ್ರಿಗೂ ಸೇರಿ 10,000 ಕೋಟಿ ಕೊಡ್ತೀವಿ ಅಂತ ಹೇಳಿರೋದು ನಿಜ. ಈಗ ಡಿಪೆಂಡ್ ಮಾಡ್ಕೊಂಡಿದ್ದಾರೆ, ನಾವು ಎಲ್ರಿಗೂ ಕೊಡ್ತೀವಿ, ನಾಟ್ ಓನ್ಲಿ ಮುಸ್ಲಿಮ್ಸ್. ಈಗ ಅಲ್ಪಸಂಖ್ಯಾತರು ಅಂದ್ರೆ ಯಾರು ಬರ್ತಾರೆ? ಮುಸ್ಲಿಮ್ಸ್ ಬರ್ತಾರೆ, ಜೈನ್ಸ್ ಬರ್ತಾರೆ, ಸಿಖ್ರು ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ. ಯಾರ್ಯಾರು ಅಲ್ಪಸಂಖ್ಯಾತರಿದ್ದಾರೆ ಅವ್ರಿಗೆಲ್ಲ ಕೊಡ್ತೀವಿ ಅಂತ ಹೇಳಿರೋದು ನಾಟ್ ಓನ್ಲಿ ಮುಸ್ಲಿಂ ಅಂತ ಈಗ ನಿನ್ನೆ ಡಿಪೆಂಡ್ ಮಾಡಿಕೊಂಡು ಇವತ್ತು ಪೇಪರ್ ಮೀಡಿಯಾದಲ್ಲಿ ನಾನು ಓದ್ದೆ. ಓಕೆ ಸರ್, ಈ ಸಮಾವೇಶ ಆದಮೇಲೆ ಇನ್ನೊಂದು ವಿಷಯ, ಬಸವರಾಜ್ ಯತ್ನಾಳ್ ಅವರು ಒಂದು ವಿಷಯನ ಇದು ಮಾಡ್ತಾರೆ, ತನ್ವೀರ್ ಹಸ್ಮಿ ಜೊತೆ ICC ಉಗ್ರರ ಬೆಂಬಲಿಗ ತನ್ವೀರ್ ಹಸ್ಮಿ ಜೊತೆ ಫೋಟೋಗಳನ್ನ. ಆ ವಿಚಾರವಾಗಿ ನಾನು ಸ್ಟಡಿ ಮಾಡಿಲ್ಲ, ಯಾಕೆಂದರೆ ಹಸ್ಮಿ ವೆದರ್ ಈ ಲಿಂಕ್ಡ್ ವಿತ್ IS ಆರ್ ನಾಟ್ ಐ ಡೋಂಟ್ ನೋ. ಬಟ್ ಯಾಸ್ ಪರ್ ಪೇಪರ್ ಮೀಡಿಯಾ, ನಾನು TV ಮೀಡಿಯಾ ನೋಡಿಲ್ಲ, ಪೇಪರ್ ಮೀಡಿಯಾದಲ್ಲಿ ಅದು ಬಂದಿದೆ ಹಿಂಗಿಂಗೆ ಅವರು IS ನೆಂಟ್ರಿದೆ ಅಂತ. ಅದೇ ಇವತ್ತಿನ ಪೇಪರಲ್ಲಿ ಅದೇ ಹಸ್ಮಿ ಏನು ತನ್ವೀರ್ ಹಸ್ಮಿನ ತನ್ವೀರ್ ಹಸ್ಮಿ ಆ್ಯಂಡ್ ಯತ್ನಾಳ್ ಇಬ್ಬರು ಜಂಟಿಯಾಗಿ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಬಂದಿದೆ. ಅದು ಹಂಗಾಗಿ ವಿ ಕಾಂಟ್ ಸೇ ಎನಿಥಿಂಗ್ ಅಬೌಟ್ ದೇರ್ ಸ್ಟೇಟ್ಮೆಂಟ್ಸ್. ನಾವು ಅದ್ರ ಬಗ್ಗೆ ಸ್ಟೇಟ್ಮೆಂಟು ನಾವು ಕರೆಕ್ಟಾಗಿ ಹೇಳೋದಕ್ಕಾಗಲ್ಲ. ಅವರವರಲ್ಲಿ ಒಳ ಒಪ್ಪಂದ ಯಾವ ಥರ ಇದೆ, ಒಳ ಬಿಸ್ನೆಸ್ ಯಾವ ಥರ ಇದೆ ಅದು ಗೊತ್ತಿಲ್ಲ. ಇದು ಪೇಪರಲ್ಲಿ ಇದು ಬಂದಾದ್ಮೇಲೆ ಯತ್ನಾಳ್ ಕೂಡ ಹೇಳಿದ್ದಾರೆ ನನಗೆ ಅವರ ಕುಟುಂಬದ ಬಗ್ಗೆ ನನಗೆ ಯಾವುದು ಮೊದಲನೇ ಗೊತ್ತಿರಲಿಲ್ಲ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಅದು ಹೇಳಿರ್ಬೋದು, ನನಗೆ ಇದು ಬೇಸಿಕ್ಕು ನನಗೆ ಗೊತ್ತಿರೋದಿಷ್ಟು. ಬಟ್ ಇದು ಹೇಳಿದ್ರಲ್ಲ ಸಿದ್ದರಾಮಯ್ಯನವ್ರದ್ದು, ಅವರು ಅಲ್ಪಸಂಖ್ಯೆ ಮುಸ್ಲಿಂ ಅಂತ ಹೇಳಿದ್ದನ್ನು ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀನಿ. ವಿ ಸಪೋರ್ಟು ಆಲ್ ಏನು ಮೈನಾರಿಟಿ ಕಮ್ಯುನಿಟಿ ಅಂತ ಹೇಳಿದ್ದಾರೆ ಹೊರತು ಈಗ ಅದು ಜಸ್ಟಿಫೈ ಮಾಡ್ಕೊಂಡಿದ್ದಾರೆ ಅವರ ಸ್ಟೇಟ್ಮೆಂಟ. ಹಾಗಾಗಿ ಕೊಟ್ಟರು ಏನು ತಪ್ಪೇನಿಲ್ಲ. ಬಟ್ ಅದನ್ನು ಕೆಲವೊಂದು ಸಂಘ ಸಂಸ್ಥೆಗಳು ಮುಸ್ಲಿಂ ಅನ್ನೋದನ್ನು ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ.
ಓಕೆ, ಕ್ರಿಯೇಟ್ ಮಾಡೋದಕ್ಕಿಂತ ಸರ್ ಮುಸ್ಲಿಂ ಸಮುದಾಯದಲ್ಲಿ ಹೋಗಿ ಮುಸ್ಲಿಂ ಸಮುದಾಯಕ್ಕಂತಾನೆ 10,000 ಕೋಟಿ ನೀಡ್ತೀವಿ ಅಂತ ಹೇಳಿದ್ರು. ಒಂದ್ ನಿಮಿಷ, ಅದನ್ನೇ ರೈತರು ಬೆಲೆ ಪರಿಹಾರ ನಿಧಿಯಾಗಿ ಖಾಲಿ 2,000 ರೂಪಾಯಿ ಕೊಡ್ತೀನಿ ಅಂತ ಕೂಡ ಹೇಳೋದ್ರು. ಅದ್ರ ಬದಲು ಇದನ್ನೇ ಹೇಳ್ಬೋದು, ಅದನ್ನು ಅದು ಹೇಳಿದ್ದು ತಪ್ಪು. ಬರೀ ಮುಸ್ಲಿಂ ಒಂದೇ ಅಲ್ಲ, ಈ ದೇಶದಲ್ಲಿ ಬಡವರು ಬಗ್ಗರು ಅಂತ ಇರೋದು ನಾಟ್ ಓನ್ಲಿ ಮುಸ್ಲಿಮ್ಸ್, ಇನ್ ಆಲ್ ಕಮ್ಯುನಿಟೀಸ್ ಪೂರ್ ಸಾರ್ ದೇರ್ ಅಲ್ವಾ. ಹಾಗಾಗಿ ಸಿದ್ದರಾಮಯ್ಯ ಅದು ಹೇಳಬಾರ್ದಾಯ್ತು. ನನ್ನ ಒಂದು ಪರ್ಸನಲ್ ಆಗಿ ಹೇಳೋದಾರೆ, ನಾನು ಒಬ್ಬ ಎಜುಕೇಟೆಡ್ ಆಗಿ ಅದನ್ನು ಹೇಳಬಾರ್ದಾಯ್ತು. ಬರೀ ಮುಸ್ಲಿಂ ಅನ್ನೋದನ್ನು ಆ ವರ್ಡ್ ಬಳಸಬಾರ್ದು. ಸಿದ್ದರಾಮಯ್ಯ ಆಗಲಿ, ಇನ್ನೊಬ್ಬ ಮುಖ್ಯಮಂತ್ರಿ ಆಗಲಿ, ಯಾರೇ ಆಗಲಿ, ಅದು ಟೋಟಲಿ ಮೈನಾರಿಟಿ ಅಂತ ಹೇಳಿದರೆ ಅದಕ್ಕೊಂದು ಅರ್ಥ ಇರೋದು. ಈಗ ಎಸ್ ಸಿ ಎಸ್ ಟಿಗೆ 25,000 30,000 ಕೋಟಿ ತೆಗಿತಾರೆ, ಅದರಲ್ಲಿ ಮೈನಾರಿಟೀಸ್ಗೆ 10,000 ಕೋಟಿ ತೆಗಿಯಬಾರ್ದು ಅಂತ ಏನಿಲ್ಲ. ಬಟ್ ಅವರು ಪರ್ಟಿಕ್ಯುಲರಾಗಿ ಮುಸ್ಲಿಂ ಅಂತ ಹೇಳಿದ್ರಲ್ಲ, ಅದನ್ನು ಆ ವರ್ಡು ಈ ರಾಜ್ಯದ ಮುಖ್ಯಮಂತ್ರಿ ಹೇಳಬಾರ್ದಾಯ್ತು. ಆ ಮುಸ್ಲಿಂ ಅನ್ನೋ ವರ್ಡ್ ತೆಗೆದುಬಿಟ್ಟು ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಸಾಕಾಯಿತು. ಅದರಲ್ಲಿ ಎಲ್ಲ ಕಮ್ಯುನಿಟಿಯು ಬರ್ತಾರೆ, ಸಿಖ್ಸ್ ಬರ್ತಾರೆ, ಜೈನ್ಸ್ ಬರ್ತಾರೆ, ಮುಸ್ಲಿಮ್ಸ್ ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಇನ್ನೂ ಅದರ್ ಸಣ್ಣ ಪುಟ್ಟ ಇದ್ದಾವೆ. ಅವ್ರಿಗೆ ಎಲ್ರಿಗೂ ಸೇರಿಸಿ ಅಂದರೆ ಅದು ಅರ್ಥ ಇರೋದು. ಸರ್, ಹುಬ್ಬಳ್ಳಿಯ ಮುಸ್ಲಿಂ ಸಮಾವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮುಸ್ಲಿಂ ಸಮುದಾಯಕ್ಕೆ 10,000 ಕೋಟಿ ರೂಪಾಯಿನ ನಾನು ನೀಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರು, ಆದರೂ ಎಷ್ಟು ಸರಿ ಸರ್ ಇದು? ಅಲ್ಲ, ಅದೇನು ತಪ್ಪೇನಿಲ್ಲ ಸರ್. ನಮ್ಮ ಸರ್ವರಿಗೂ ಸಮಪಾಲು ಕಾನ್ಸೆಪ್ಟ್ ಇದೆಯಲ್ಲ, ಸೋಷಿಯಲ್ ಕಾನ್ಸೆಪ್ಟು, ಸೋಷಿಯಲ್ ಇಂಜಿನಿಯರಿಂಗ್ ಕಾನ್ಸೆಪ್ಟು, ಅದ್ರ ಪ್ರಕಾರ ಅವ್ರು ಹೇಳೋದು ತಪ್ಪೇನಿಲ್ಲ, ನೀಡಲಿ ಬಿಡಿ. ಎಲ್ಲರೂ ಡೆವಲಪ್ ಆಗಬೇಕಲ್ವಾ, ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರು ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಕರೆಕ್ಟಾಗಿ ಹೇಳಿದ್ದಾರೆ. ಅದನ್ನು ನಮ್ಮ ಕೆಲವು ಮೀಡಿಯಾದವರು ಓವರ್ ಸೆನ್ಸಿಬಲ್ ಮಾಡಿ ಸುಮ್ಮನೆ ಜನಗಳಿಗೆ ತಲೆಗೆ ಹುಳ ಬಿಡ್ತಾವ್ರಷ್ಟೇ. ಆಮೇಲೆ ಮೇಯ್ನ್ ಸಮಸ್ಯೆಗಳನ್ನ ನಮ್ಮ ಮೀಡಿಯಾದವರು ಚರ್ಚಿಸಬೇಕು ಹೊರತು ಈ ಥರ ಸುಮ್ಮನೆ ಸಣ್ಣ ಪುಟ್ಟ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ನೆಲ್ಲ ದೊಡ್ಡದು ಮಾಡಿ ಜನಗಳಲ್ಲಿ ವಿಷ ಬೀಜ ಬಿತ್ತೋದು ಜನಗಳ ಮನಸ್ಸಲ್ಲಿ ತಪ್ಪು ಅಂತ ಹೇಳ್ತೀನಿ ನಾನು. ಓಕೆ ಸರ್, ಇದೇ ಸಿದ್ದರಾಮಯ್ಯ ಅವರು ಇನ್ನೊಂದು ಹೇಳ್ಬೋದು ಅಂದರೆ ರೈತರಿಗೆ ಕೂಡ ಬರ ಪರಿಹಾರ ನಿಧಿಯಾಗಿ 2,000 ಕೊಡೋ ಬದಲು ಜಾಸ್ತಿನೇ ಮಾಡ್ಬೋದಿತ್ತಲ್ಲ, ಇವರು ಖಾಲಿ 2,000 ಯಾಕೆ ಹೇಳಿದ್ರು? ಈಗ ಏನಾಗಿದೆ ಅಂದರೆ 2,000 ಬರೀ ಸಿದ್ದರಾಮಯ್ಯನವರು ತಮ್ಮ ಸ್ವಂತ ಸ್ಟೇಟ್ ಗೌರ್ಮೆಂಟ್ ಪರವಾಗಿ ಕೊಟ್ಟಿದ್ದಾರೆ, ಅದೇ ಬರ ಪರಿಹಾರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಹಣ ಬಿಡುಗಡೆ ಮಾಡೋದು ಅದನ್ನು ಕೊಡ್ತಾರೆ. ಈ ನಿನ್ನೆ ಪ್ರಕಾರ ನಾನು ಒಂದು ವಿಷಯ ನೋಡಿದೆ, ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ನಿನ್ನೆ ಇದರಲ್ಲಿ ಅವರು ನಮ್ಮ ಸ್ಟೇಟ್ಗೆ 40,000 ಕೋಟಿ ಸೆಂಟ್ರಲಿಂದ ಹಣ ಬಿಡುಗಡೆ ಮಾಡೋದು ಬಾಕಿ ಇದೆ. ಸೊ ಅವೆಲ್ಲ ಬಿಡುಗಡೆ ಮಾಡಿದ್ಮೇಲೆ ಅವರು ಇನ್ನೂ ಸ್ವಲ್ಪ ಕೊಡ್ತಾರೆ. ಆಮೇಲೆ ಯಾವಾಗಲೂ ಅಷ್ಟೇ, ನೀವು ಇನ್ನೊಂದು ಇತ್ತೀಚೆಗೆ ಕೆಲವು ಗ್ಯಾರಂಟಿಗಳಿದೆಯಲ್ಲ, ಅದು ಪ್ರತಿ ಮನೆಗೂ ರೀಚ್ ಆಗಿರೋದ್ರಿಂದ ಇದು ಸ್ವಲ್ಪ ಅಮೌಂಟ್ ಕಡಿಮೆ ಆದರೂ ಕೂಡ ಆ ಗ್ಯಾರಂಟಿ ಅಮೌಂಟ್ ಬಂದಿರೋದ್ರಿಂದ ಎಲ್ರಿಗೂ ಅಡ್ಜಸ್ಟ್ ಆಗ್ತೈತೆ. ಪ್ಲಸ್ ಸೆಂಟ್ರಲ್ ಗೌರ್ಮೆಂಟು ಬಿಡುಗಡೆ ಮಾಡಿದ್ರೆ ಇನ್ನೂ ಸ್ವಲ್ಪ ಬಿಡ್ತಾರೆ ಅಂತ, ಇದು ಇನ್ನೂ ಸಿಗುತ್ತೆ ಅಂತ ಕಾಣುತ್ತೆ. ಆಮೇಲೆ ಈ ಬರ ಪರಿಹಾರ ಆಗಲಿ ಇದು ಫ್ಲಡ್ ಇದೆಲ್ಲ ಇದೆಯಲ್ಲ, ಅದಕ್ಕೆ ಒಂದು ನೀತಿ ಮಾಡಬೇಕಾಗುತ್ತೆ. ಆ ನೀತಿನ ಬರೀ ಸಿದ್ದರಾಮಯ್ಯನೇ ಒಬ್ಬರೇ ಮಾಡೋಕ್ಕಾಗಲ್ಲ, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಮತ್ತು ರೈತ ಸಂಘದವರೆಲ್ಲ ಸೇರಿ ಎಲ್ಲರೂ ಸೇರಿ ಇದಕ್ಕೆ ಈ ಥರ ತೊಂದರೆ ಆದಾಗ ಇಷ್ಟೇ ಬಿಡುಗಡೆ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಏನು ಅಂದರೆ ಮೊದಲಿಂದ ಏನು ನಡ್ಕೊಂಬರ್ತಾರೋ ಅದೇ ರೀತಿ ಬಿಡುಗಡೆ ಮಾಡಿರ್ತಾರೆ ಅಷ್ಟೇ, ಅದೇನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಇನ್ನೊಂದು ಏನು ಅಂದರೆ ನಮ್ಮ ಪ್ರಧಾನಮಂತ್ರಿಯವರು 2022 ರೈತರು ವ್ಯವಸಾಯದಲ್ಲಿ ಆದಾಯ ದ್ವಿಗುಣ ಮಾಡಿಸ್ತೀನಿ ಅಂತ ಹೇಳಿದರು. ಎಷ್ಟು ಯಾವಾಗ 2022 ಆಗಲೇ 2022 ಬಂತು, 23 ಬಂತು. ನಾನೇನು ಅಂದರೆ ಇದು ಈ ಮುಖಾಂತರ ಒಂದು ಕೇಳ್ಕೊಳ್ಳೋದು ಏನು ಅಂದರೆ, ಅಟ್ಲೀಸ್ಟು ನಿಮ್ಮದು ಇನ್ನೂ 6 ತಿಂಗಳಿದೆ, ಅಷ್ಟರೊಳಗಡೆ ಆದರೂ ಇದನ್ನು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಿ. ಇನ್ನೊಂದು MSP ಕಾನೂನು ಇದೆ, ಅದನ್ನು ಇವರು APMC ಸ್ಟ್ರೈಕ್ ನಿಲ್ಲಿಸ್ಬೇಕಾದ್ರೆ ಹೇಳಿದರು ನಮ್ಮ ಪ್ರಧಾನಮಂತ್ರಿಗಳು. MSP ಕಾನೂನನ್ನ ಕಾನೂನಾತ್ಮಕವಾಗಿ ಪಾರ್ಲಿಮೆಂಟಲ್ಲಿ ಆ್ಯಕ್ಟ್ ಆಗಿ ಪಾಸ್ ಮಾಡ್ತೀವಿ ಅಂತ, ಅದನ್ನು ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಸೊ ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ಆವಾಗ ಬರ ಪರಿಹಾರ ಮತ್ತು ಫ್ಲಡ್ ಇದರಲ್ಲೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ರೈತರಿಗೆ ಅಡ್ಜಸ್ಟ್ ಆಗುತ್ತೆ. ಸೊ ಈ ಥರದ್ದು ಮೊದಲೇ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಸರ್, ಹುಬ್ಬಳ್ಳಿಯ ಮುಸ್ಲಿಂ ಸಮಾವೇಶನದಲ್ಲಿ CM ಸಿದ್ದರಾಮಯ್ಯ ಅವರು ಮುಸ್ಲಿಂ ಸಮುದಾಯಕ್ಕೋಸ್ಕರನೇ 10,000 ಕೋಟಿ ರೂಪಾಯಿನ ಕೊಡ್ತೀನಿ ಅಂತ ಹೇಳಿರೋದು ಎಷ್ಟು ಸರಿ ಸರ್?
ಅಲ್ಲ, ಸಿದ್ದರಾಮಯ್ಯನವರು ಹೇಳಿರೋದು 10,000 ಕೋಟಿನ ಹಂಚುತ್ತೀನಿ ಅನ್ನೋದು ಸರಿ, ಆದರೆ ಅವರು ಬರೀ ಮುಸ್ಲಿಂ ಸಮುದಾಯಕ್ಕೆ ಅಂತಲೇ ಏನು ಹೇಳಿಲ್ಲ, ಹಿಂದುಳಿದ ವರ್ಗಕ್ಕೆ, ಓ ಬಿ ಸಿಗೆ, ಅಲ್ಪಸಂಖ್ಯಾತರಿಗೆ 10,000 ಕೋಟಿನಲ್ಲಿ ಮುಸ್ಲಿಮರು ಮುಸ್ಲಿಂ ಸಮುದಾಯನೂ ಸೇರಿ ಸಮೇತ ಸೇರಿ ನಾನು ಹಂಚ್ತೀನಿ ಅಂತ ಹೇಳಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಆದರೆ ನಾವು ಸಮರ್ಸ್ಕೊಳ್ತೀವಿ, ಸಿದ್ದರಾಮಯ್ಯನವ್ರು ಹೇಳಿರೋ ಮಾತ್ರದಲ್ಲಿ ತಪ್ಪೇನಿಲ್ಲ, ಅದು ಸತ್ಯ, ನಿಜ ಅವ್ರು ಹೇಳಿರೋದು. ಓಕೆ ಸರ್, ಬಟ್ ಅವತ್ತಿನ ದಿನ ಬರೀ ಮುಸ್ಲಿಂ ಸಮುದಾಯಕ್ಕೆ ಅಂತ ಹೇಳಿದ್ರು, ಈ ಮಾಧ್ಯಮದವ್ರು ಎಲ್ಲರೂ ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ಆ 2-3 ದಿನ ಕಳೆದ ಮೇಲೆ ಅವ್ರು ಹೇಳಿರೋವಂಥದ್ದು ಆ ಅಲ್ಪಸಂಖ್ಯಾತರಿಗೆ ನಾನು ಕೊಡ್ತೀನಿ ಅಂತ ಹೇಳಿದಂತ ಇದೆಯಷ್ಟು ಸರಿ ಸರ್? ಅದು ಮಾಧ್ಯಮದವರು ಅವರ ಹೇಳಿಕೆಯನ್ನು ತಿರುಚಿ ಬರೆದಿರ್ತಕ್ಕಂಥದ್ದು ಇದು, ನಾನು ಅದನ್ನು ಖಂಡಿಸ್ತೀನಿ. ಅವ್ರು ಮೊದಲಿಂದ ಹೇಳಿರೋದು ಇದೇ ಹೇಳಿಕೆನೇ, ಮತ್ತು ನಿನ್ನೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿರುವಾಗ ಅಧಿವೇಶನ ನಡೆಯುವಾಗ ಹೇಳಿರೋದು ಇದೇ ಮಾತೇನೇ ಅವ್ರು ಹೇಳಿರೋದು. 2 ಮಾತು ಸಿದ್ದರಾಮಯ್ಯನವ್ರ ಬಾಯಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಯಾವತ್ತು ಮುಂದಿಟ್ಟ ಜನ ಹಿಂದೆ ತೆಗೆಯೋ ಜನ ಅಲ್ಲ, ಅವರ ದೃಢ ನಿರ್ಧಾರ ದೃಢ ನಿರ್ಧಾರ. ಓಕೆ ಸರ್, ಇವಾಗ ನೋಡ್ಬೋದು ಕೆಲವೊಂದು ಗ್ಯಾರಂಟಿಗಳಲ್ಲಿ, ಇವಾಗ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದರೆ 5 ಕೆಜಿ ಅಕ್ಕಿ ಕೊಡ್ತೀವಿ, 5 ಕೆಜಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಕೆಲವೊಬ್ಬೊಬ್ಬರಿಗೆ ಆ ದುಡ್ಡೇ ಮುಟ್ಟಿಲ್ಲ, ಇನ್ನು ಆ ದುಡ್ಡೇ ಮುಟ್ಟಿಲ್ದಾಗ ಈ 10,000 ಕೋಟಿ ರೂಪಾಯಿ ಹೆಂಗೆ ಮುಟ್ಟತ್ತೆ ಜನರಿಗೆ? ಕೆಲವ್ರಿಗೆ ಅಂದರೆ ದುಡ್ಡೇ ಮುಟ್ಟಿಲ್ಲ ಅಂದರೆ ಅವರು ಕೇಳಿರೋ ರೆಕಾರ್ಡ್ಸಲ್ಲಿ ಸ್ವಲ್ಪ ಏರುಪೇರಾಗಿದ್ದಾವೆ. ಕೆಲವ್ರಿಗೆಲ್ಲ ಮೊದಲಿಂದನೂ ಸಿಕ್ಕಿಲ್ಲ ಅನುದಾನ, ಮೊನ್ನೆ 4ನೇ ಕಂತಲ್ಲಿ 8,000 ಕೊಟ್ಟಿದ್ದಾರಲ್ಲ, ಹೆಂಗೆ ಕೊಟ್ಟರು? ಇವತ್ತು ತಗೊಂಡು ಫಲಾನುಭವಿಗಳು ಏನು ಹೇಳ್ತಾರೆ, ಸಿದ್ದರಾಮಯ್ಯನವ್ರನ್ನ ಕೊಂಡಾಡ್ತಾರೆ, ಹೊಗಳ್ತಾರೆ, ನಮ್ಗೆ ಒಟ್ಟಿಗೆ ಬಂದ್ಬಿಡ್ತು ಗೃಹಲಕ್ಷ್ಮಿದು ನಮ್ಮ ಮಡಲು ತುಂಬೋಯ್ತು ಅಂತ. ಕೊಡ್ದಾ ಇದ್ದರೆ ಏನೂ ಇಲ್ಲ. ಕೆಲವೆಲ್ಲನೂ ಅಡೆತಡೆಗಳು ಅಡಚಣೆಗಳಿದ್ದಾವೆ, ಅವೆಲ್ಲನೂ ರೆಕಾರ್ಡ್ಗಳೆಲ್ಲ ಸರಿ ಮಾಡ್ಕೊಂಡು ಸರಿ ತೋಗಿಸ್ತಾರೆ. ಅದನ್ನು ಗೃಹಲಕ್ಷ್ಮಿದು ಮತ್ತು ಸ್ತ್ರೀಶಕ್ತಿದು ಇದು ಗೃಹಜ್ಯೋತಿದು ಅವರೇನು ಸಮಯ ಲಿಮಿಟ್ ಮಾಡಿಲ್ಲ ಇಷ್ಟೇ ದಿವಸಕ್ಕೆ ಅಂತ್ಯ ಅಂತ, ಅದು ನಿರಂತರ ಗೃಹಜ್ಯೋತಿ. ಇದು ಅಷ್ಟೇ, ಗೃಹಲಕ್ಷ್ಮಿ ನಿರಂತರ ಅವ್ರ ಮಡ್ಲು ತುಂಬ್ತಾ ಇರ್ತದೆ, ಖರ್ಚಾಗ್ತದೆ, ಮತ್ತೆ ಬಂದು ಮಡ್ಲು ಸೇರ್ತಾನೆ ಇರ್ತದೆ. ಅದಕ್ಕೇನು ಅವಧಿ ಇದೇನಿಲ್ಲ, ಕೊಡ್ತಾರೆ, ಒಟ್ಟೊಟ್ಟಿಗೆ ಕೊಡ್ತಾರೆ. ಹೌದೌದು. ಓಕೆ, ಹಂಗಿದ್ರೆ ಇವಾಗ ನಿಮ್ಮ ಪ್ರಕಾರ 10,000 ಕೋಟಿ ಕೊಡ್ತಾ ಇರೋದು ಒಳ್ಳೇದು ಅಂತ? ಒಳ್ಳೇದು 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 ಅಂತ. ಹಿಂದುಳಿದ ಸಮುದಾಯಕ್ಕೆ ಕೊಡ್ತಾರೆ, ಕೊಡಲಿ ಬಿಡಿ, ತಪ್ಪೇನಿದೆ ಅದು. ಸರ್, ಆ ಒಂದು ಸಮಾವೇಶ ಮುಸ್ಲಿಂ ಸಮಾವೇಶನದಲ್ಲಿ ಹೇಳೋ ಬದಲು ಈಗ ಬರ ಪರಿಹಾರ ನಿಧಿ ಅಂತ ಅದಕ್ಕೂ ಮುಂಚೆನೆ ಸುದ್ದಿಗೋಷ್ಠಿ ಮಾಡಿದ್ರು, ಆ ಬರ ಪರಿಹಾರ ನಿಧಿಗೆ 2,000 ರೂಪಾಯಿ ಮಾತ್ರ ಕೊಡ್ತೀವಿ ಅಂತ ಹೇಳೋ ಬದಲು ಇದನ್ನೇ ಮೊದಲೇ ಹೇಳಿದ್ರೆ ಒಳ್ಳೇದೇ ಆಗ್ತಾ ಇದೆ. ಬರ ಪರಿಹಾರ ನಿಧಿಯಾಗಿ ಸುದ್ದಿಗೋಷ್ಠಿ ಮಾಡಿದ್ರು, 2,000 ರೂಪಾಯಿ ಬರ ಪರಿಹಾರ ನಿಧಿಯಾಗಿ ನಾನು ಕೊಡ್ತೀನಿ ಅಂತ ಹೇಳಿ, ಅದ್ರ ಅಲ್ಲಿ ಆ ಸಮಾವೇಶದಲ್ಲಿ 10,000 ಕೋಟಿ ಕೊಡ್ತೀವಿ ಅನ್ನೋ ಬದಲು ಇಲ್ಲೇ ಹೇಳ್ಬೋದಿತ್ತಲ್ಲ. ಇಲ್ಲ, ಅದನ್ನು ಕೊಡ್ತೀವಿ, ಸ್ವಲ್ಪ ತಡೆ ಆಗ್ಬೋದು, ಅದನ್ನು ಕೊಡ್ತು ಮುಂದುವರಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರಲ್ಲ, ಅವರೇನು ಹೇಳಿಕೆಯಿಂದ ಹಿಂದೆ ಸರಿದಿಲ್ವಲ್ಲ, ಕೊಡ್ತಾರೆ, ಅದನ್ನು ಕೊಡ್ತಾರೆ. ನಮ್ಮ ಜನ ಸ್ವಲ್ಪ ಕಾಯ್ಬೇಕಷ್ಟೇ, ತಾಳ್ಮೆ ಇಟ್ಕೋಬೇಕು. ನಮ್ಮಲ್ಲಿ ತಾಳ್ಮೆ ಇದ್ದಷ್ಟು ನಮಗೆ ಅದರಿಂದ ಅನುಕೂಲ ಆಗುತ್ತೆ. ಇದರಲ್ಲಿ ಹಿಂದೆ ಇದ್ದಂಥ ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಆಗಿದ್ದಂಥ ಅವಧಿನಲ್ಲಿ ಈ ಸ್ಕೀಮ್ ಎಲ್ಲ ಯಾಕೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ? ಸಾಮಾಜಿಕ ಸುಧಾರಣೆ ಸಾಕಷ್ಟು ಮಾಡಿದ್ದೀವಿ ಅಂತ ಯಡಿಯೂರಪ್ಪನವರು ಹೇಳ್ತಿದ್ದಾರೆ, ಆದರೂ ಮಾಡಿದ್ದಾರೆ, ನಾವು ಕಣ್ಣಾರ ನೋಡಿದ್ದೀವಿ. ಇವೆಲ್ಲ ಅವ್ರ ಗಮನಕ್ಕೆ ಬರಲಿಲ್ವಾ? ಇಷ್ಟು ಬುದ್ಧಿವಂತರಾಗಿ ಅದು ಯಡಿಯೂರಪ್ಪನವರು ಆಡಳಿತ ಕೊಟ್ಟವ್ರಿಗೆ ಇವೆಲ್ಲನೂ ಹಿಂದುಳಿದ ಸಮುದಾಯವನ್ನವರು ಜ್ಞಾಪಕಕ್ಕೆ ಬರಲೇ ಇಲ್ವಾ? ಬರೀ ಮುಂದುವರೆದ ಸಮುದಾಯ ಮಾತ್ರ ಯಡಿಯೂರಪ್ಪನವರು ಜ್ಞಾಪಕಕ್ಕೆ ಬಂತ? ಅವರು ಮಾಡಿದ್ದಾರೆ, ಇವಾಗ ಇರೋರು ಅವ್ರನ್ನ ಯಾಕೆ ಮುಂದುವರಿಸ್ಲಿಲ್ಲ? ಕೆಲವೆಲ್ಲ ಯಡಿಯೂರಪ್ಪನವ್ರು ಕೊಟ್ಟಿರೋ ಸ್ಕೀಮೆಲ್ಲ ಇವರು ಮುಂದುವರಿಸ್ತಾವ್ರಲ್ಲ, ಯಾವ ಕಿತ್ತಾಕಿಲ್ವಲ್ಲ? ಅದ್ರ ಜೊತೆಗೆ ಅಡಿಷನಲ್ಲ ಕೆಲವೆಲ್ಲ ಭಾಗ್ಯಗಳನ್ನ ಘೋಷಣೆ ಮಾಡೋರೆ ಕೊಡ್ತಾವ್ರೆ. ಸರ್, ಈ ಸಮಾವೇಶ ಆದ ನಂತರ ಯತ್ನಾಳ್ ಅವರು ಒಂದು ಆರೋಪ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ, ICC ಉಗ್ರರ ಬೆಂಬಲಿಗರು ಆದ ತನ್ವೀರ್ ಹಸ್ಮಿ ಅವರ ಜೊತೆ ಫೋಟೋ ಒಂದು ವೈರಲ್ ಆಗ್ತಾ ಇದೆ, ಇವಾಗ ನೋಡಿರ್ಬೋದು ನೀವು, ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇವಾಗ ಅವರ ಹಸ್ಮಯ್ಯ ಅವ್ರದ್ದು ಫೋಟೋದಲ್ಲಿ ನಿಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳೇ ಇದ್ದು ಗ್ರೂಪ್ ಫೋಟೋದಲ್ಲಿ ಇದ್ದಿರಲ್ಲ, ನಿತಿನ್ ಗಡ್ಕರಿ ಅವರು ಇದ್ದಾರಲ್ಲ, RSSನವ್ರು ಇದ್ದಾರಲ್ಲ, ಇದಕ್ಕೆ ಯತ್ನಾಳ್ ಅವ್ರು ಏನು ಹೇಳ್ತಾರೆ? ದಾಖಲಾತಿ ಸಮೇತ ಪ್ರೂವ್ ಮಾಡಿದ್ದಾರಲ್ಲ, ವಿಧಾನಸಭೆಯಲ್ಲೇ ಪ್ರೂವ್ ಮಾಡಿದ್ದಾರಲ್ಲ, ಎಲ್ಲ ಚಾನಲ್ಗಳಲ್ಲೂ ಬರ್ತಾ ಇದೆಯಲ್ಲ, ಅದಕ್ಕೆ ಅವರಿಂದ ಯಾವ ರಿಯಾಕ್ಷನ್ನು ಬಂದಿಲ್ಲ, RSS ಕಡೆಯಿಂದನೂ ಬಂದಿಲ್ಲ. ಬರೀ ಇವರು ಮಾತೆತ್ತರೆ ಸಿದ್ದರಾಮಯ್ಯವ್ರು ಒಬ್ಬರೇನ ಇವ್ರು ಕಣ್ಣಿಗೆ ಕಾಣೋದು? ಯತ್ನಾಳ್ ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ? ನಿತಿನ್ ಗಡ್ಕರಿ ಅವ್ರ ಜೊತೆ ಸಂಪರ್ಕದ ಫೋಟೋ ತೆಗೆಸ್ಕೊಂಡವ್ರೆ, ಎಲ್ಲ ಲೀಡ್ರುಗಳ ಜೊತೆ ಗ್ರೂಪ್ ಫೋಟೋದಲ್ಲಿದ್ದಾರೆ, ಸಿದ್ದರಾಮಯ್ಯನವ್ರು ಒಬ್ಬರ ಜೊತೆಲೇ ಇಲ್ವಲ್ಲ, ಸಿದ್ದರಾಮಯ್ಯವ್ರು ಒಪ್ಕೊಂಡವರಲ್ಲ. ಇವತ್ತೆಲ್ಲ ನನಗೆ ಸುಮಾರು ವರ್ಷಗಳಿಂದ ಅವರು ನನಗೆ ಪರಿಚಯದಲ್ಲಿದ್ದಾರೆ, ನಮ್ಮ ಸಂಪರ್ಕದಲ್ಲಿದ್ದಾರೆ, ನಂಗೆ ಒಪ್ಕೊಂಡಿದ್ದಾರಲ್ಲ ಅವರು. ಹ್ಞೂ, ಓಕೆ ಸರ್. ಅಂದರೆ ಇವಾಗ ನಿಮ್ಮ ಪ್ರಕಾರ ಏನಂತ ಹೇಳ್ತೀರಾ ಇದಕ್ಕೆ? ಇವಾಗ ಅಲ್ಲ, ಸಿದ್ದರಾಮಯ್ಯನವರು ಆಡಳಿತ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಕೆಲವೆಲ್ಲ ಅಡಚಣೆಗಳು ಬಂದಿರ್ಬೋದು,
ತದನಂತರ ಅವೆಲ್ಲ ನಿವಾರಿಸ್ಕೊಂಡು ಕೊಟ್ಟು ಜನಕ್ಕೆ ಕೊಟ್ಟು ಮಾತಿನಂತೆ ಉಳಿಸ್ಕೊಂಡು ಹೋಗೋ ಅನ್ನೋ ಭರವಸೆ ನಮಗಿದೆ ಅಂತ ನನ್ನ ಅಭಿಪ್ರಾಯ.